गोपिका प्रणयिन श्रियपतेः आकृतिम् दशमतिशिलामयीम् शिष्यकैस्त्रिचतुरैर्जलाशये शोधयन्निहततो व्यगाहयत्। गोपिका स्त्रियर चित्त दुर्लभनाद ಶ್ರೀ ಲಕುಮಿಪತಿಯಾದ ಶ್ರೀ ಕೃಷ್ಣ ಪ್ರತಿಮೆಯನ್ನು ಮಧ್ವಮುನಿಯು ಕಲ್ಯಾಣಿಯಲ್ಲಿ ಮೂರ್ನಾಲ್ಕು ಶಿಷ್ಯರ ನೆರವಿನಲ್ಲಿ ತೊಳೆದು ಅಭಿಷೇಕ ಮಾಡಿದ। ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಃ ತ್ರಿಂಶದುದ್ಯತನರೈ ಸುದುರ್ಧರಾಂ ಲೀಲಯಾ ನಯದಿ ಮಾಮಸೌ ಮಠಂ। ಆ ಪ್ರತಿಮೆಯನ್ನು ಸಾಮಾನ್ಯವಲ್ಲ, ಮೂವತ್ತು ಬಲಶಾಲಿ ಜನರದನ್ನು ಹೊರರು ಇಂತಹ ಪ್ರತಿಮೆಯನ್ನು ಪೂಜ್ಯ ಆಚಾರ್ಯರು ಸುಲಭದಲ್ಲಿ ಎತ್ತುತ್ತ ಮಠಕ್ಕೆ ಕೊಂಡೊಯ್ದರು। ಶ್ರೀಹರಿಯ ಸಾನ್ನಿಧ್ಯ ಪ್ರತಿಮೆಯೊಳಗಿತ್ತು, ಆಚಾರ್ಯರ ಸ್ಪರ್ಶದಿಂದ ಪಾವನವಾಯಿತು। ಮಂದಹಾಸ ಮೃದು ಸುಂದರಾನನಂ ನಂದನಂದನಮತೀಂದ್ರಿಯಾಕೃತಿಂ ಸುಂದರಂ ಸಹಿಹ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠಯಾ। ನಂದನಂದನನಾದ ಆ ಕೃಷ್ಣಮೂರ್ತಿ ಮೃದು ಮಂದಹಾಸದ ಸುಂದರಾನನ ಮೂರ್ತಿ ಪ್ರಾಕೃತದ ಇಂದ್ರಿಯಕ್ಕೆ ಗೋಚರಿಸನೋನು, ರಮಣೀಯ ಸುಂದರನು, ಬ್ರಹ್ಮಾಂಡ ಪೂಜಿತನು, ಆ ದಿವ್ಯ ಮೂರ್ತಿಯನ್ನು ಆನಂದ ತೀರ್ಥರು ವಿಹಿತದಲ್ಲಿ ಪ್ರತಿಮೆಯಲ್ಲಿ ಸನ್ನಿಹಿತಗೊಳಿಸಿದರು। ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ